ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ಈ ದಿನ ನಾನೊಂದು ನಿಮಗೆ ವಿಶೇಷವಾದ ಒಂದು ರೆಸಿಪಿ ತಂದಿದ್ದೀನಿ. ಯಾವುದದು? ಇದನ್ನೇನಾದರೂ ಊಹಿಸ್ತಿದ್ದೀರಾ, ಇದೇನಿರ್ಬೋದು ಅಂತ ಹೇಳಿ ನೋಡಿ. ಈಗಾಗಲೇ ಬಹಳಷ್ಟು ಜನ ಊಹಿಸಿರ್ತೀರ. ನಮ್ಮ ಮಲೆನಾಡು ಪ್ರಾಂತ್ಯದ ಎಲ್ಲರ ಒಂದು ಅಚ್ಚುಮೆಚ್ಚಿನ ಉಪ್ಪಿನಕಾಯಿ ಇದು. ಯಾವುದು? ಅಮಟೆಕಾಯಿ ಉಪ್ಪಿನಕಾಯಿ ಅಂತ. ಆದರೆ ನನ್ನ ಅನಿಸಿಕೆ ಪ್ರಕಾರ ಯಾವುದೇ ಒಂದು ತೋಟದಲ್ಲಿ ಹೋದರೆ ಮಾವಿನ ಮರ, ಕಂಚಿ ಮರ ಎಲ್ಲ ಇರುತ್ತೆ. ಆದರೆ ಈ ಅಮಟೆಕಾಯಿ ಮರ ಒಂದು ನೆಗ್ಲೆಕ್ಟೆಡ್ ಆಗಿರುವಂಥ ಒಂದು ಕೃಷಿ ವಸ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಲ್ಲ ಕಡೆ ಯಥೇಚ್ಛವಾಗಿ ಇದು ಸಿಗೋದಿಲ್ಲ. ಅದ್ರ ಮರ ನೋಡೋಕ್ಕೆ ಎಷ್ಟು ಜನ ಅಮಟೆಕಾಯಿ ಅಂದರೆ ಯಾವ ಥರ ಇರುತ್ತೆ ಅಂತ ಕೇಳ್ತಾರೆ. ಆದರೆ ಇದು ನಮ್ಮ ಈ ಶೃಂಗೇರಿ, ಕೊಪ್ಪ, ಎನ್ ಆರ್ ಪುರ ಈ ಸೈಡೆಲ್ಲ ನೋಡಿದ್ರೆ ಈ ಉಪ್ಪಿನಕಾಯಿ ಇಲ್ಲದೆ ಇರೋ ಮನೆಯೇ ಇಲ್ಲ ಅಂತ ಹೇಳಬೇಕು. ಎಷ್ಟೋ ಜನ ಮಾವಿನಕಾಯಿಗಿಂತ ಈ ಅಮಟೆಕಾಯಿ ಉಪ್ಪಿನಕಾಯಿಯೇ ಭಾರಿ ಇಷ್ಟಪಡ್ತಾರೆ. ಹಾಗೆ ಇದು ನಾಲ್ಗೆಗೆ ತುಂಬ ರುಚಿಯನ್ನು ಕೊಡುವಂಥ ಉಪ್ಪಿನಕಾಯಿ. ಹಾಗೆ ನಾವೆಲ್ಲ ಏನಂದರೆ ಇದನ್ನು ಹುರುಳಿಕಟ್ಟು ಸಾರು ನಮಗೆ ಈ ಅಮಟೆಕಾಯಿ ಗೊಜ್ಜು ಈ ಮಳೆಗಾಲದಲ್ಲಂತೂ ಇದು ನಮಗೆ ಇದ್ದುಬಿಟ್ರೆ ಮನೆಯಲ್ಲೇ ಏನೋ ಪಂಚಭಕ್ಷ ಮಾಡಿದರೆ ಒಂದು ವಿಶೇಷ ಅಡುಗೆ ಅಂತ ಹೇಳಿ. ಹಾಗೆ ಹುರುಳಿಕಟ್ಟು ಸಾರು ಮಾಡಿದಾಗ ಕೂಡ ಈ ಅಮಟೆಕಾಯಿ ಜಜ್ಜಾಕಿ ಬೇರೆ ಹುಳಿ ಬದಲು ಅದು ಹಾಕಿ ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಹುರುಳಿಕಟ್ಟು ತೆಗೆದು ಕೊಟ್ಬಿಟ್ಟು ಒಂದೆರಡು ಹಪ್ಪಳ ಗಿಪ್ಪಳ ಸುಟ್ಕೊಂಡು ಈ ಮಳೆ ಸುರಿತಿರ್ಬೇಕು ಹೊರಗಡೆ. ಆವಾಗ ಊಟದ ರುಚಿನೇ ಬೇರೆ. ಆ ಇಡೀ ದಿನ ರುಚಿಯ ಸ್ವಾದ ಹಾಗೆ ಇದ್ದು ತುಂಬ ಉಲ್ಲಾಸಭರಿತವಾಗಿರುತ್ತೆ. ಹಾಗೆ ಇವತ್ತು ನಾನು ನಿಮಗೆ ಹೇಗಿದ್ರದ್ದೊಂದು ರೆಸಿಪಿ ತೋರಿಸ್ತೀನಿ. ಇದ್ರದ್ದು ವಿವರಣೆ ಎಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಊಟಕ್ಕೆ ಉಪ್ಪಿನಕಾಯಿ ಅಂದರೆ ಅದು ಯಾವ ಉಪ್ಪಿನಕಾಯಿ ಆದರೂ ಅದು ಒಂದು ಶ್ರೇಷ್ಠನೇ. ಏನೇ ಹೋಳಿರಲಿ, ಈ ಥರ ಪಲ್ಯ ಇರಲಿ, ಒಂದು ಉಪ್ಪಿನಕಾಯಿ ಜೊತೆಗಿದ್ದರೆ ಅದ್ರ ಊಟದ ಸ್ವಾದನೇ ಬೇರೆ ಅಂತ ಹೇಳ್ತಾ ನೋಡಿ. ಇದನ್ನು ನಾನಿವಾಗ 2 ತಿಂಗಳು ಹಿಂದೆ ಚೆಡ್ಸಕ್ಕೆ ಹಾಕಿದ್ದು. ನಾನೊಂದು ದೊಡ್ಡ ದೊಡ್ಡ ಜಾರ್ಗಳಲ್ಲೇ ಹೆಚ್ಚು ಕಡಿಮೆ 1,000 ಅಮಟೆಕಾಯಿ ನಾನು ಒಂದೊಂದು ಲೇಯರು ಉಪ್ಪು ಮತ್ತು ಇದೆಲ್ಲ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿರ್ತೀವಿ. ಒಂದು ಲೇಯರು ಈ ಅಮಟೆಕಾಯಿ ಹಾಕಿ ನಾನು ಅದನ್ನು ತೆಗೆದು ನೋಡೋಕ್ಕೆ ಹೋಗಿರಲಿಲ್ಲ. ನಂಗೆ ಗೊತ್ತಾಗುತ್ತೆ ಜಾಡಿಯಿಂದನೇ ಅದು ಹೊರಗಡೆ ನಮ್ಮದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಜಾಡಿ ಅದು ಹೊರಗಡೆಯಿಂದ ಕಾಣಿಸುತ್ತದು. ನಾನು ನಿನ್ನೆ ತೆಗೆದು ನೋಡಿದ್ದಿದ್ದು ಈ 1,000 ಅಮಟೆಕಾಯಿಲೆ ಒಂದೇ ಒಂದು ಅಮಟೆಕಾಯಿ ಕೂಡ ಮೆತ್ತಗಾಗಿದ್ದಾಗಲಿ ಹಾಳಾಗಿದ್ದಾಗಲಿ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ತೋರಿಸ್ತೀನಿ ನಿಮಗೆ. ಇವತ್ತು ನಾನು ಇಷ್ಟು ಅಮಟೆಕಾಯಿಗೆ ನಾನು ಖಾರ ಹಾಕ್ತಾ ಇದ್ದೀನಿ. ಏನೇನು ಖಾರಕ್ಕೆ ಏನೇನು ಮಸಾಲೆ ತೋರಿಸ್ತೀನಿ ನಿಮಗೆ. ನಾನಾಗಲೇ ಖಾರ ರುಬ್ಬಿಟ್ಕೊಂಡಾಗಿದೆ, ಆದರೆ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಮೆಣಸಿನಕಾಯಿ, ಸಾಸಿವೆ, ಆಮೇಲೆ ನಾನು ಸ್ವಲ್ಪ ಜೀರಿ ಮೆಣಸು ಸ್ವಲ್ಪ ಮಿಕ್ಸ್ ಮಾಡಿರ್ತೀನಿ ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ ಜೀರಿ ಮೆಣಸು. ಇಂಗು, ಅರಶಿನ ಕೊಂಬು, ನಾನು ಕುಟ್ಟಿದ್ದು ತರಿ ತರಿ ಕುಟ್ಕೊಂಡಿದ್ದು ನನ್ನ ಹತ್ರ ಜಾಸ್ತಿ ಇರುತ್ತೆ, ಅದನ್ನು ಸೇರಿಸಿದ್ದೀನಿ. 1/4 ಕಾಳುಮೆಣಸು ನೋಡಿ ಅಡಿಲೆ. ಮೆಣಸಿನಕಾಯಿ ಯಾವುದೇ ಆಗ್ಬೋದು, ನಿಮಗೆ ರುಚಿ ಮತ್ತು ಖಾರ ಇರೋಂಥ ಯಾವುದೇ ಮೆಣಸಿನಕಾಯಿ ತೊಗೊಳ್ಳಿ. ಸಾಸಿವೆ ತೊಗೊಳ್ಳಿ, ಜೀರಿ ಮೆಣಸು, ಒಂದು ಹಿಡಿ ಜೀರಿ ಮೆಣಸು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಇಷ್ಟು ಕಾಳುಮೆಣಸು ಹಾಕಿದ್ದೀನಿ. ಇಂಗು ಇಷ್ಟು ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಬಾಣಲಿರಷ್ಟೇ, ಭಾರಿ ಹೊತ್ತು ಹುರಿಬಾರ್ದು, ಒಂಚೂರು ಹೌದೋ ಅಲ್ಲೋ ಅಂತ ಬೆಚ್ಚಗಷ್ಟೆ ಮಾಡ್ಕೊಂಡಿರೋದು ಇದು. ಆನಂತರ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಆ ಪುಡಿ ನೋಡಿ, ಈ ಥರ ಆಗುತ್ತೆ ನೋಡಿ ಪುಡಿ, ಈ ಥರ ತರಿ 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 ಪುಡಿ ಮಾಡ್ಕೊಂಡಿರ್ತೀನಿ. ಆನಂತರ ಯಾವತ್ತೂ ಈ ಜಾಡಿಲೇ ಆಗಲಿ ಉಪ್ಪಿನಕಾಯಿ ನಾವು ಹಾಕಿದಾಗ ಇದು ಕೆಡದೇ ಇರೋಕ್ಕೆ ಒಂದು ಕಾರಣ ಅಂದರೆ ನೋಡಿ, ಹೀಗೆ ಮೇಲ್ಗಡೆ ಹಣಿ ಇರುತ್ತಲ್ಲ ಉಪ್ಪಿನ ಹಣಿ, ಮೇಲ್ಗಡೆ ತನಕ ಬಂದಿರಬೇಕಿದು ನೋಡಿ. ಉಪ್ಪಿನ ಹಣಿ ಇಲ್ಲೇ ಮುಳುಗಿದ್ರೆ ಇದು ಯಾವುದೇ ಉಪ್ಪಿನಕಾಯಿ ಕೂಡ ಕೆಡೋದಿಲ್ಲ ನೋಡಿ. ಇಲ್ಲಿ ಮೇಲ್ಗಡೆ ಹೇಗೆ ಹಣಿ ಬರ್ತಾ ಇದೆ ಇದು ಉಪ್ಪಿನ ಹಣಿ. ಉಪ್ಪಿನ ಹಣಿ ಹೇಗಾಗುತ್ತೆ? ಜಾಡಿಲೇ ನೀವು ಉಪ್ಪಿನಕಾಯಿ
ಇದು ಒಂದು ಲೇಯರು ಉಪ್ಪು, ಒಂದು ಲೇಯರು ಈ ಕಾಯಿನ ಹಾಕಿರ್ತೀರಲ್ಲ, ಹಾಕಿದಾಗ ಅದು ಒಂದು ಇಷ್ಟು ದಿನ, 21 ದಿನ ಹೀಗೆ ಒಂದು ತಿಂಗಳೆಲ್ಲ ಆದಮೇಲೆ ಅಡೀಲಿ ಉಪ್ಪಿನಹಣ್ಣಿ ಉಳಿಯುತ್ತಲ್ಲ, ಅದನ್ನೇನು ಮಾಡ್ತೀವಿ ನಾವು, ಬಗ್ಗಿಸ್ಕೊಂಬಿಟ್ಟು ರಾತ್ರಿ ಹೊತ್ತು ಅದನ್ನು ಕುದಿಸಿಟ್ಬಿಡ್ತೀವಿ. ಮತ್ತು ಬರೀ ಆ ಉಪ್ಪು ಹಾಕಿದ್ದೇ ನಮಗೆ ಆ ಹಣ್ಣಿ ಸಾಕಾಗಲ್ಲ. ಇದಕ್ಕೆ ಮತ್ತೆ ನಾವು ಒಂದು ತಪ್ಪಲೆ ಅಷ್ಟು, ಇದು ಸ್ವಲ್ಪ ಪ್ರಮಾಣಕ್ಕಾದರೆ ಸಾಕಾಗುತ್ತೆ, ಸ್ವಲ್ಪ ಜಾಸ್ತಿ ಮಾಡಿರ್ತೀವಲ್ಲ ನಮಗೆ ರಸ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ಒಂದು ದೊಡ್ಡ ತಪ್ಪಲೆ ಒಳಗೆ ರಾತ್ರಿ ಹೊತ್ತೆ ಅದನ್ನು ಒಂದು ಅಂದಾಜಿಗೆ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಉಪ್ಪಿನ ಹಣ್ಣಿ ಬೇಕು ಅಂತ. ಒಂದು ಪ್ಯಾಕೆಟಲ್ಲಿ ಒಂದು ಕಾಲು ಭಾಗ, 1,000 ಮಿಡಿಗೆ ನಾವು ಇಲ್ಲಿ ಏನು ನಾವು ಉಪ್ಪು ಹಾಕಿ ಆಲ್ರೆಡಿ ಅದರೊಳಗೆ ಉಪ್ಪಿನ ಹಣ್ಣಿ ಇರೋದಲ್ಲದೆ ಮತ್ತೆ ನಮಗೆ ಖಾರ ರುಬ್ಬೇಕಾರೆ ಈ ಉಪ್ಪಿನ ಹಣ್ಣಿಲೇ ಖಾರ ರುಬ್ಕೋಬೇಕು, ಮತ್ತು ಬೇರೆ ನೀರು ಮುಟ್ಸಂಗಿಲ್ಲ ಅದು. ಅದನ್ನು ಇನ್ನೊಂದಿಷ್ಟು ಉಪ್ಪಿನ ಹಣ್ಣಿ ಮಾಡಿಟ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀವಿ, ರಾತ್ರಿ ತಣ್ಣಗಾಗಕ್ಕೆ ಬಿಟ್ಟರೆ ಇವತ್ತು ಖಾರ ಹಾಕಬೇಕು ಅಂದರೆ ಹಿಂದಿನ ದಿನ ರಾತ್ರಿ ಇನ್ನೂ ಸ್ವಲ್ಪ ಉಪ್ಪಿನ ಹಣ್ಣಿ ಮಾಡಿಕೊಂಡು ಇದರೊಳಗೆ ಉಪ್ಪಿನ ಹಣ್ಣಿ ಏನಿರುತ್ತೆ ಎರಡು ನಾವು ಮಿಕ್ಸ್ ಮಾಡ್ಕೊಂಬಿಟ್ಟು ಅದರೊಳಗೇ ರುಬ್ಬೇಕು, ಬೇರೆ ನೀರ್ಗೀರು ಮುಟ್ಸಂಗಿಲ್ಲ ನಾವು. ಈಗೇನು ಹಿಂಗೆ ಮುಳುಗಂಗೆ ನೋಡಿ ನಾವು, ಇದು ಉಪ್ಪಿನಕಾಯಿ ಮುಳುಗಂಗೆ ಉಪ್ಪಿನ ಹಣ್ಣಿ ಇರುತ್ತಲ್ಲ, ಅದೇ ಹಣ್ಣಿಲೆ ನಾವು ಖಾರ ರುಬ್ಕೊಂಡಾಗ ಹೇಗಾಗುತ್ತೆ ಖಾರ? ಖಾರ ಅಂದರೆ ಇವಾಗೆಲ್ಲ ಮಸಾಲೆ ಐಟಮ್ಸ್ ತೋರಿಸಿದ್ನಲ್ಲ ನಾನು, ನೋಡಿ ಇಲ್ಲಿ ನೋಡಿ ನಾನು ಈ ಜಾರೊಳಗೆ ಇವತ್ತು ನಾನು ತೋರಿಸಿದ್ನಲ್ಲ ಅಷ್ಟಕ್ಕೂ ಖಾರ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಹೀಗೆ ಖಾರ ಇಷ್ಟು ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ, ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ ಇಷ್ಟು ಕಾಯಿಗೆ ನಾನು ಎಷ್ಟು ಬೇಕೋ ಅಷ್ಟು ಖಾರ ಇವತ್ತು ರುಬ್ಬಿಟ್ಕೊಂಡಿದ್ದೀನಿ. ನಾ ಹೇಳಿದ್ನಲ್ಲ ಇದರೊಳಗಿರೋ ಈ ಉಪ್ಪಿನ ಹಣ್ಣಿಲೇ ನಾವು ಖಾರ ರುಬ್ಬಿಟ್ಟು ಆ ಹಣ್ಣಿಲೇ ಕಲಿಸ್ಬೇಕೇ ಹೊರತು ಮತ್ತು ಬೇರೆ ನೀರೆಲ್ಲ ಮುಟ್ಸಂಗಿಲ್ಲ. ಇದಕ್ಕೆ ಉಪ್ಪಿನಕಾಯಿ ಇದು ವರ್ಷ ಇಡೀ ನಾವು ಇಡಬೇಕಾದಂಥದ್ದು, ವರ್ಷ ಇಡೀ ಇಡಲಿ ನಾವು ಒಂದಿನ ಇಡಲಿ ಬೇರೆ ನೀರು ಮುಟ್ಸಿ ಇದನ್ನು ಮಾಡೋಹಾಗಿಲ್ಲ. ನೋಡಿ ಕಲಿಸ್ತೀವಿ ಇದನ್ನು, ಇಷ್ಟಕ್ಕೆ ಇದು ಕರೆಕ್ಟಾಗಿದೆ, ಹೀಗೆಲ್ಲ ಕಲಿಸ್ತೀನಿ ನೋಡಿ. ನೋಡಿ ಈ ಹಣ್ಣಿ ಇರುತ್ತಲ್ಲ ಉಪ್ಪಿನ ಹಣ್ಣಿ ಮತ್ತು ಈ ಗಟ್ಟಿ ಖಾರ ರುಬ್ಬಿರ್ತೀವಲ್ಲ ಇದೆಲ್ಲ ಕೂಡ್ಕೊಂಡಾಗ ನಮಗೆ ರಸ ಸಿಗುತ್ತೆ. ರಸದಲ್ಲೇ ಉಪ್ಪಿನಕಾಯಿ ಮುಳುಗಿತ್ತು ಅಂದರೆ ಇಡೀ ವರ್ಷ ಆದರೂ ಉಪ್ಪಿನಕಾಯಿ ಹಾಳಾಗಲ್ಲ. ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ನಮ್ಮ ಕೈಗೆ ಉಪ್ಪಿನಕಾಯಿ ಆಗಲ್ಲ ಅಂತ. ಆಗಲ್ಲ, ಅದು ಉಪ್ಪಿನಕಾಯಿ ಆಗಲ್ಲ ಅಂತಲ್ಲ, ಅದಕ್ಕೊಂದು ಮೆಥಡ್ ಇರುತ್ತೆ, ಆ ಮೆಥಡ್ ಉಪಯೋಗಿಸಿದ್ರೆ ಎಲ್ಲರ ಕೈಗೂ ಆಗುತ್ತೆ. ಒಟ್ಟು ರಸ ಮುಳುಗಂಗಿದ್ರೆ ಯಾವ ಉಪ್ಪಿನಕಾಯಿಯೂ ಹಾಳಾಗಲ್ಲ. ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು. ಇದು ಹೆಚ್ಚು ಕಮ್ಮಿ ಒಂದು 4-5 ಕೆಜಿ ಅಷ್ಟು ಉಪ್ಪಿನಕಾಯಿಗೆ ನಾನು ಇವತ್ತು ಖಾರ ಹಾಕಿರೋಂಥದ್ದು. ಈಗ ಇದು ನಾವಿವತ್ತು ಇದು ಹೊಂದ್ಕೊಳಕ್ ಬಿಡ್ಬೇಕು, ಒಗ್ಗರಣೆ ಎಲ್ಲ ನಾವು ತಕ್ಷಣ ಹಾಕಬಾರ್ದು. ಯಾವುದೇ ಉಪ್ಪಿನಕಾಯಿ ಹಾಕಿದ್ರು ಕೂಡ ತಕ್ಷಣ ಒಗ್ಗರಣೆ ಹಾಕಬಾರ್ದು. ಇದೊಂದು 2-3 ದಿನ ಖಾರ ಹಿಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪಿನಕಾಯಿಗೆ ನೀವು ಒಗ್ಗರಣೆ ಹಾಕಬೇಕೇ ಹೊರತು ನೀವು ಹಾಕಿದಷ್ಟು ಉಪ್ಪಿನಕಾಯಿಗೂ ಒಗ್ಗರಣೆ ಹಾಕಿಡಬಾರ್ದು. ಯಾಕೆಂದರೆ ಅದು ಕ್ರಮೇಣ ಒಂಥರ ಸಿನಗು ಸಿನಗು ವಾಸನೆ ಶುರು ಆಗುತ್ತೆ. ನಾನು ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೇ, 1 ಕೆಜಿ 2 ಕೆಜಿಗೆ ಕೆಲವು ಸಲ ಒಂದೊಂದು ಸಲ ಒಗ್ಗರಣೆ ಹಾಕ್ದಿದ್ರೂ ನಡೆಯುತ್ತೆ ಅನ್ನೋದು, ಮಸಾಲೆ ಎಲ್ಲ ಚೆನ್ನಾಗಿದ್ಬಿಟ್ರೆ ಹಾಗೆ. ಈಗ ವರ್ಷ ಇಡೀ ಹೋದ ವರ್ಷದ್ದು ಆಚೆ ವರ್ಷದ ಕೂಡ ನಾನು ಇಟ್ಕೊಂಡಿರ್ತೀನಿ, ಅದು ಒಗ್ಗರಣೆ ಎಲ್ಲ ಹಾಕಿರಲ್ಲ ನಾನು, ಬರೀ ಹೀಗೆ ಖಾರನೇ. ನೋಡಿ ಇದಕ್ಕೆ ಈಗ ಸ್ವಲ್ಪ ತೆಳು ರಸ ಕಾಣುತ್ತಲ್ಲ ನಿಮಗೆ, ಇನ್ನು 2 ದಿನಕ್ಕೆ ಗಟ್ಟಿ ರಸ ಆಗ್ಬಿಡ್ತದೆ ನೋಡಿ. ನೋಡಿ ಹೀಗೆ ಇಷ್ಟು. ಈಗ ಇದು ಸಾಯಂಕಾಲದಷ್ಟೊತ್ತಿಗೆಲ್ಲ ಈ ಏನು ನಾವು ಇದಕ್ಕೆ ಖಾರ ಹಾಕಿರ್ತೀವಲ್ಲ ಇದರಲ್ಲೇ ಸಾಸಿವೆ ಮೆಣಸಿನಕಾಯಿ ಅದರದ್ದೆಲ್ಲ ನೆಂದು ನೆಂದು ದಪ್ಪ ಬರುತ್ತೆ, ಇನ್ನೂ ದಪ್ಪ ರಸ ಬರುತ್ತೆ ನಿಮಗೆ.
ಇದನ್ನು ನಾನು ಇವತ್ತು ಇವತ್ತೇನು ಜಾಡಿಗೆ ಹಾಕಿಡಕ್ಕೆ ಹೋಗಲ್ಲ, ಹೀಗೆ ಇದರದ್ದು ಇದನ್ನು ಹಾಕಿ ಹೀಗಿಟ್ಟಿರ್ತೀನಿ ಅಷ್ಟೆ, ಮುಚ್ಚಿಟ್ಟಿರ್ತೀನಿ. ನೋಡಿ ಉಪ್ಪಿನಕಾಯಿ ಈಗ ರೆಡಿ ಆಯಿತು. ನೋಡಿ ವೀಕ್ಷಕರೇ, ಇದೆಲ್ಲ ಎಷ್ಟು ಸುಲಭ ಇರುತ್ತೆ. ಇದೆಲ್ಲ ನಾವು ನಮ್ಮ ಸಾಂಪ್ರದಾಯಿಕ ವಸ್ತುಗಳು, ನಮ್ಮ ಕೃಷಿ ಉತ್ಪನ್ನ ವಸ್ತುಗಳು ಹಾಗೂ ರುಚಿಕರವಾದ ಸ್ವಾದವಾಗಿರುವಂಥ ಇಂಥ ವಸ್ತುನೆಲ್ಲ ನಾವು ಕೆಲವು ಕಡೆ ಏನು ಅಮಟೆಕಾಯಿ ಅಂದರೆ ಅಂತ ಹೇಳ್ತಾರೆ. ಇದು ನನ್ನ ಪ್ರಕಾರ ನನಗೆ ಮಾವಿನಕಾಯಿಗಿಂತನೂ ಇದು ತುಂಬ ಇಷ್ಟ ಆಗುತ್ತೆ, ಅಷ್ಟು ಇದಿರುತ್ತೆ. ವಿಪರೀತ ಹುಳಿ ಅಂತ ಏನು ಅನಿಸಲ್ಲ. ಇದು ಒಂದೇ ಒಂದು ಉಪ್ಪಿನಕಾಯಿ ನೋಡಿ, ನಾನು ನಿಮ್ಮ ಎದುರಿಗೆ ತಿಂದು ತೋರಿಸ್ತೀನಿ ಕಚ್ಚ 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 ಅಂತ. ಬಾಯಲ್ಲಿ ಮಾತ್ರ ಖಂಡಿತ ನೀರು ಬರುತ್ತೆ. ಏನು ಗೊತ್ತಾ, ಇದೆಲ್ಲ ತಿಂದಾಗ ಈ ಹುಳ್ಳುಗಾಗ್ಬಿಟ್ಟು ನರ ಇಡೀ ಮುಖದ್ದು ನರ ಎಲ್ಲ ಹೆಕ್ಕಿಚ್ಚಿದ ಇದಾದಂಗೆ ಆಗುತ್ತೆ ಅಂತ ಸೆನ್ಸೇಷನ್ ಎಲ್ಲ ಬೇಕು ನಮಗೆ. ಹಾಗಾಗಿ ಇವತ್ತು ನಾನು ನಿಮಗೆ ನಿಮ್ಮ ಮುಂದೆ ಅಮಟೆಕಾಯಿ ಉಪ್ಪಿನಕಾಯಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಾಗಿದೆ ನೋಡಿ. ರಸ ಅಂತೂ ಅಷ್ಟು ಚೆನ್ನಾಗಿದೆ. ಬಿಸಿ ಅನ್ನ ಮಾಡ್ಕೊಂಬಿಟ್ಟು ಒಂಚೂರು ಇದ್ರ ರಸ ತುಪ್ಪ ಅಥವಾ ಕೊಬ್ಬರೆಣ್ಣೆ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಎಂಥ ನಾಲ್ಗೆ ಅರುಚಿಯಾಗಿರುತ್ತೆ ನೋಡಿ. ನಾಲ್ಗೆ ಕೆಟ್ಟೋಗಿದೆ ಅಂತಾರೆ ಕೆಲವರು, ಅದು ಕೂಡ ಅಷ್ಟು ಚೆನ್ನಾಗುತ್ತೆ. ನಮ್ಮ ಮನೆ ಹತ್ರ ಎಲ್ಲ ಯಾರಾದರೂ ಹುಷಾರಿಲ್ದಾಗ ಮಾಡ್ದಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನಮ್ಮ ಮನೆಗೆ, ನನ್ನ ಹತ್ರ ಈ ಥರ ನಾನು ಆ ಥರ ಉಪ್ಪಿನಕಾಯಿ ಇರುತ್ತೆ ಅಂತ. ನಂಗೆ ಗೊತ್ತಾಗುತ್ತೆ ನಂಗೆ ಹುಷಾರಿಲ್ಲ ಅಂತ, ನಂಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಈ ಕೊರೋನಾ ಬರೋಕ್ಕಿಂತ ಮುಂಚೆ ಎಷ್ಟು ಚಂದ ಇತ್ತಂದರೆ, ಒಂದು ಜ್ವರ ಬಂದರೂ ನಮ್ಗೆ ಏನು ಅನಿಸ್ತಿರಲಿಲ್ಲ, ಎಲ್ಲ ನಾವು ಒಟ್ಟಾಕೊಂಡಿರ್ತಿದ್ವಿ. ಇವಾಗ ಎಲ್ಲದಕ್ಕೂ ಹೆದರಂಥ ಕಾಲ ಬಂತು, ಆದರೂ ಮುಂದೆ ಸರಿ ಹೋಗುತ್ತೆ. ಜ್ವರ ಬಂದರೆ ನಂಗೆ ಗೊತ್ತಾಗುತ್ತೆ, ನಮ್ಮ ಮನೆ ಹತ್ರ ಬಂದರೆ ನಾನೇನು ಉಪ್ಪಿನಕಾಯಿ ಚಟ್ನಿ ಗೊಜ್ಜು ತೊಕ್ಕು ಇಂಥದ್ದೆಲ್ಲ ನಾನು ಕೊಡ್ತೀನಿ ಅಂತ ನಾನು ಮೊದಲಿಂದ ಆ ಥರ ರೂಢಿ ಇದೆ. ನಾನು ನನ್ನ ಫ್ರೆಂಡ್ಸು ನನ್ನ ಪರಿಚಯದವ್ರ ಜೊತೆ ಎಲ್ಲ ಏನಿಲ್ಲ, ಅವರಿಗೆ ಒಂದು ಬಟ್ಲಿಗೆ ಒಂದು ಉಪ್ಪಿನಕಾಯಿ ಒಂಚೂರು ರಸ ಹಾಕಿ ಜ್ವರ ಬಂದು ನಿಂತಿರುತ್ತೆ, ಬಾಯಿ ಕೆಟ್ಟೋಗಿರುತ್ತೆ ತಾನೇ, ತಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು ಯಾವುದಕ್ಕಾರೂ ದೋಸೆಗೋ ರೊಟ್ಟಿಗೋ ಒಂದು ಬ್ರೆಡ್ಡಿಗೋ ಯಾವುದಕ್ಕೋ ಹಚ್ಕೊಂಡು ಸ್ವಲ್ಪ ನಾಲ್ಗೆಗೆ ರಸ ಚೆನ್ನಾಗೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡ್ಬಿಟ್ರು ಅಂದರೆ ಆ ನಾಲ್ಗೆಯ ರುಚಿ ಎಲ್ಲ ಹೋಗಿ ಒಂಥರ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ನಾನು ಅಮಟೆಕಾಯಿ ಉಪ್ಪಿನಕಾಯಿ ತೋರಿಸಿದ್ದೀನಿ. ನೀವು ಕೂಡ ನಿಮ್ಗೆ ಸಿಕ್ಕಿದ್ರೆ ಈ ಥರ ಒಂದು ಸರಳ ವಿಧಾನದಲ್ಲಿ ಇದಕ್ಕೆ ಖಾರ ಹಾಕೋದನ್ನು ಮಾಡಿ ಒಳ್ಳೆ ಉಪ್ಪಿನಕಾಯಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮುಂದೆ ಕೂಡ ನಾನು ಒಳ್ಳೊಳ್ಳೆ ರೆಸಿಪಿ ತರ್ತೀನಿ. ನನ್ನ ಈ ಸುಮಾರು ಇದುವರೆಗೆ ನಾನು ಒಂದು 16-17 ವಿಡಿಯೋಗಳು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿದಿರಾ, ಸುಮಾರು 3-4 ಸಾವಿರ ಜನ ವ್ಯೂವರ್ಸ್ ಆಗಿದ್ದಾರೆ. ನಾನು ಕೇವಲ ಈಗ ಒಂದು ತಿಂಗಳಲ್ಲೇ ನಾನು ಇಷ್ಟು ದಿನಕ್ಕೊಂದ್ರಂಗೆ ನಾನು ಏನು ಒಂದು ವಿಶೇಷ ಇರುತ್ತೆ ಆ ವಿಡಿಯೋ ಮಾಡ್ತಾ ಇದ್ದೀನಿ. ಹೀಗೆ ಮುಂದೆ ಕೂಡ ನಿಮ್ದೆಲ್ಲ ಪ್ರೋತ್ಸಾಹ ಬೇಕು. ಇದೆಲ್ಲ ನನಗೆ ಇಷ್ಟ ಆಗಿತ್ತು ಅಂದರೆ ನನಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಹೇಳ್ದಂಗೆ ನಾನು ಕೂಡ ಹೇಳ್ತೀನಿ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಕಾಮೆಂಟನ್ನು ಖಂಡಿತ ಹಾಕಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.